ಅದು ಅದು ಹಂಗೆ ಗುಡ್ ಗರ್ಲ್. ಸಾರ್ ಸಿ ಬಿ ಟೀಮ್ ಇದೆ ಈ ಸಲ ಕಪ್ ಇವ್ರದೇ ಹೇಳಿದೀವಿ ಕೊಡಕ್ಕೆ, ಇಸ್ಕೊಂಬಿಡ್ರಿ ಅಲ್ಲಿ ಹೇಳಿದೀವಿ, ಹಾ ಹೇಳಿದೀವಿ ಕಪ್ಪಿಗೆ. ಮತ್ತೆ ಮತ್ತೆ ಕಿಸ್ ಹೇಳ್ರಿ, ಮತ್ತೆ ಕಿಸ್ ಹೇಳ್ರಿ. ಗೈಸ್, ಮಿಸ್ಟರ್ ನಿತಿನ್ ಎರಡು ಅವರಿಗೆ ಮ್ಯಾಚ್ನ ಮುಗಿಸಿದ ಅಂತ ಆಟಗಾರ ಮತ್ತೆ ವೆಲ್ ಬೌಲರ್. ಸೊ ಹೇ ಗೈಸ್, ಗುಡ್ ಮಾರ್ನಿಂಗ್ ಎವ್ರಿವನ್ ಆ್ಯಂಡ್ ಬ್ಯಾಕ್ ಟು ಅವರ್ ನ್ಯೂ ಎಪಿಸೋಡ್ ಗೈಸ್. ಸೊ ಎಲ್ಲರೂ ಕೂಡ ಸಖತ್ತಾಗಿದ್ರೆ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಈ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂತಂದರೆ, ಸೊ ಫಸ್ಟು ನಾನು ಎಲ್ಲಿಗೆ ಹೋಗ್ಬೇಕಂತ ಇದ್ದೀನಿ ಅಂತಂದರೆ ಉದ್ದಾಂಜನೇಯ ಬೆಟ್ಟಕ್ಕೆ ಹೋಗೋಣ ಅಂತ. ಸೊ ಬೆಟ್ಟ ಅಲ್ಲ, ಉದ್ದಾಂಜನೇಯ ದೇವಸ್ಥಾನಕ್ಕೆ. ಸೊ ಉದ್ದಾಂಜನೇಯ ದೇವಸ್ಥಾನ ಹೋಗಿ ಬಂದು ಅದಾದಮೇಲೆ ಇವತ್ತು ಕಾಲೇಜಲ್ಲಿ ಕ್ರಿಕೆಟ್ ಟೂರ್ನಿಮೆಂಟ್ ಇದೆ. ಸೊ ಅಲ್ಲಿಗೂ ಕೂಡ ಹೋಗಬೇಕು ಅಂತ ಇದ್ದೀನಿ ಗೈಸ್. ಇಲ್ಲೂ ಕೂಡ ಮನೆಯಲ್ಲೂ ಎಲ್ಲ ಕೆಲಸ ಮುಗೀತು, ಅಂದರೆ ಕಸ ಗುಡಿಸೋದೆಲ್ಲ ಮುಗೀತು. ಸೊ ಆಂಟಿ ಬಂದು ನೆಲ ಒರೆಸ್ಕೊಡ್ತಾರೆ ಅಷ್ಟೇ. ಸೊ ಗೈಸ್, ಇವಾಗ ಇಲ್ಲಿ ಹೋಗ್ಬೇಕಪ್ಪ ಅಂತಂದರೆ ಅರ್ಪಿತಂಗೆ ಕಾಲೇಜಿಗೆ ಬಿಡಕ್ಕಂತ. ಸೊ ಗೈಸ್, ಇಲ್ಲಿ ಚೆಂಡನೂ ಕೂಡ ಇದ್ದಾಳೆ, ಅವಳನ್ನೂ ಕೂಡ ಗೇಟಿಗೆ ಕರ್ಕೊಂಡು ಹೋಗೋಣಂತೆ. ಸೊ ಹಂಗೆ ಒಂದು ರೌಂಡ್ ಕೂಡ ಕರ್ಕೊಂಡು ಹೋದಂಗೆ ಆಗುತ್ತೆ. ಅದಕ್ಕೆ ಚೆಂಡೋ, ಏಯ್ ಚೆಂಡೋ, ಬಾಯ್ ಕಡೆ ಕಡೆ ಬಾ ಬಾ, ರೌಂಡ್ಸ್ ಹೋಗೋಣ ಇವಾಗ, ರೌಂಡ್ಸ್ ಹೋಗೋಣ, ಬರ್ತೀಯಾ? ಲೆಟ್ಸ್ ಗೋ ಗೈಸ್, ಕರ್ಕೊಂಡು ಹೋಗೋಣ ಇವಳನ್ನ ಇವಾಗ ಗೇಟಿಗೆ. ಚೆಂಡು ಬಾ ಬಾ, ಹೋಗೋಣ ಬಾ, ಅದು ಅದು ಹಂಗೆ ಗುಡ್ ಗರ್ಲ್. ಹೋಗೋಣ ಹೋಗೋಣ ನಾವು. ಸೊ ಗೈಸ್, ಚೆಂಡೂ ಕೂತ್ಕೊಂಡಾಯ್ತು. ಸೊ ಇವಾಗ ಹೋಗೋಣಂತೆ, ನೋಡಿರಿ. ನೋಡಿ ಹೆಂಗೆ ಕೂತ್ಕೊತಾಳೆ, ಕರೆದಿದ ತಕ್ಷಣ ಎಲ್ಲ ಕೆಲಸನೂ ಮಾಡ್ತಾಳೆ, ಮತ್ತು ಹೇಳಿದ್ದೇನೆ ಹೇಳಿದ್ರು ಮಾಡ್ತಾಳೆ. ಅದು ನಮ್ಮ ಚೆಂಡು ಸ್ಪೆಷಾಲಿಟಿ. ಗೈಸ್, ಅರ್ಪಿತಂಗೆ ಬಿಟ್ಟಾಯ್ತು, ಇವಾಗ ನಾವು ಹೊರಟು ಈ ಮನೆಗೆ. ಚೆಂಡು ಬಾಯ್ ಹೇಳು, ಅವಳಿಗೆ ಹೋಗೋಣ. ಅಲ್ಲಿ ಕರೀತಾ ಕರೀತಾ, ಅಲ್ಲಿ ಅವಳು ಕರೀತಾ, ಅಲ್ಲಿ ನೋಡಲ್ಲಿ ಬಾಯ್. ಎಲ್ರು ಕೂಡ ಕೊನೆವರೆಗೂ ನೋಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ ಗೈಸ್. ಸೊ ಗೈಸ್, ನಾವು ಮನೆಗೆ ಬಂದಾಯ್ತು ನೋಡ್ರಿ, ಇಳಿಯೋದೇ ಇಲ್ಲ. ಇಳಿ 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 ಚೆಂಡು ಇಳಿ, ನಾನು ಎಲ್ಲೂ ಹೋಗ್ತಿಲ್ಲ ಇಳಿ, ಎಲ್ಲೂ ಹೋಗ್ತಿಲ್ಲ, ನಿಜ ಎಲ್ಲೂ ಹೋಗ್ತಿಲ್ಲ ಇಳಿ. ಇವಳು ಇಳಿಬೇಕು ಅಂದರೆ ನಾನು ಇಲ್ಲ ಸ್ಟ್ಯಾಂಡ್ ಹಾಕಿ ನಾನು ಇಳಿಬೇಕು, ಆವಾಗ್ಲೇ ಇವಳು ಇಳಿಯೋದು. ಇಳಿ ಚೆಂಡು, ಹೋಗ್ತಿಲ್ಲ ನಾನು ಎಲ್ಲೂ, ಇಳಿ ನೋಡ್ರಿ, ಅಲ್ಲಿವರೆಗೂ ಇಳಿಯಲ್ಲ. ಇವಾಗ ಅದೇ ನಾನು ಮತ್ತೆ ಗಾಡಿ ಹತ್ತಿದ್ರೆ ಮತ್ತೆ ಹತ್ಕೊಂಡ್ಬಿಡ್ತಾಳೆ ನೋಡ್ರಿ. ಎಂಥ ಮುದ್ದು ಚೆಂಡು ಅಂತ, ಎಂಥ ಮುದ್ದು ಚೆಂಡು ಅಂತ ಇವಳು. ಹಲೋ ಮಲ್ಕೋ, ಅಲ್ಲಿ ಅಲ್ಲಿ ಆ ಮನೆ ಹೋಗಿ ಮಲ್ಕೋ, ಆ ಮನೆ ಹೋಗಿ ಮಲ್ಕೋ ಅಂತ ಹೇಳಿದ್ ನಾನು ನಿನಗೆ, ನಡೆಯಲ್ಲ ಮಲ್ಕೋ ನೋಡ್ರಿ. ಇವಾಗ ಸೀದ ಹೋಗಿ ಎಲ್ಲೋಗಿ ಮಲ್ಕೋತಾಳೆ. 5 minutes later. ಸೊ ಗೈಸ್, ಬೆಳಿಗ್ಗೆ ನಮ್ಮ ಸುಜುನು ಕೂಡ ಬಂದ. ಸೊ ಅವನು ಬೆಂಗಳೂರಿಂದ ಬಂದಿದ್ದು, ನಾನು 7 ಗಂಟೆಗೆ ಹೋಗಿ ಅವನಿಗೆ ಹೋಗಿ ಕರ್ಕೊಂಬಂದೆ. ಸೊ ಇವಾಗೆಲ್ಲ ಹೋಗ್ತಿದ್ದೀವಪ್ಪ ಅಂತಂದರೆ ಹಂಗೆ ಒಂದು ರೌಂಡ್ಸ್ ಹಾಕೋಕ್ಕೆ ಅಂತ. ಸೊ ಅವನು ಬಂದಿದ್ದು ಅವನು ATMಗೋಸ್ಕರ ಅಂತ, ಅದಿಲ್ಲೇ ಇದೆ, ಹೋಗಿ ಪಿನ್ ಜನ್ರೇಷನ್ ಮಾಡಿ ಆಮೇಲೆ ತಿಂಡಿ ಗಿಂಡಿ ಮಾಡ್ಕೊಂಡು ಬರ್ತೀವಿ. ಸೊ ಗೈಸ್, ಇಲ್ಲಿ ಚೆಂಡು ಇಲ್ಲ, ಎಲ್ಲೋ ರೌಂಡ್ಸ್ ಹಾಕಕ್ಕೆ ಹೋಗಿದ್ದಾಳೆ, ಇಲ್ಲ ಅಂದಿದ್ರೆ ಬಂದಿರಪ್ಪ ಅಂತ ಅತ್ತೆ ಬಿಟ್ಟಿರೋಳು. ತಳ. ಸೊ ಗೈಸ್, ಇವಾಗ ಬಂದಿದ್ದೀವಿ ATMಗೆ ಪಿನ್ ಜನ್ರೇಷನ್ ಮಾಡೋಕ್ಕೋಸ್ಕರ. ವಾ ವಾ ವಾ,
ಎ ಸಿ ಫುಲ್ಲು ಕೋಲ್ಡ್ ಕೋಲ್ಡ್. ಸೊ ಗೈಸ್, ಪಿನ್ ಜನ್ರೇಷನ್ ಎಲ್ಲ ಆಯಿತು, ಫೋನ್ಪೇನು ಕ್ರಿಯೇಟ್ ಮಾಡ್ಕೊಂಡಾಯ್ತು. ಸೊ ಇವಾಗೆಲ್ಲ ಹೋಗ್ತಿದ್ದೀವಪ್ಪ ಅಂತಂದರೆ ಎಲ್ಲಿಗೆ ಅಂತ ಗೊತ್ತಿಲ್ಲ. ಸೊ ಹೋದ್ಮೇಲೆ ಹೇಳ್ತೀನಿ ಎಲ್ಲಿಗೆ ಅಂತ. ಪದಗಳು ಸಾಲು ಸಾಲು ಕವನವಾಗಿದೆ. ಸೊ ಗೈಸ್, ಇವಾಗೆಲ್ಲ ಬಂದಿದ್ದೀವಪ್ಪ ಅಂತಂದರೆ ಉಡುಪಿಗೆ. ಸೊ ತಿಂಡಿ ತಿನ್ಕೊಂಡು ಹೋಗೋಣ ಅಂತ. ಸೊ ನಾನು ನಿಮಗೆ ಸಿಗ್ತೀನಿ, ತಿಂಡಿ ಗಿಂಡಿ ಎಲ್ಲ ಮುಗಿಸಿ ಮನೆಗೆ ಹೋಗ್ಬೇಕಂತ. ಟೆಂಟ್ ಅವರ್ಸ್ನ ರೆಡಿ ಮಾಡ್ಸಕ್ಕೊಟ್ಟಿದ್ವಿ. ಸೊ ಮುಂದೆ ಹೊಸ ಟೈರು ಮತ್ತು ಇದು ಬ್ರೇಕ್ ಹೋಗಿತ್ತು, ಬ್ರೇಕ್ ಹಾಕ್ಸಿ ಮತ್ತು ಹೊಸ ಸ್ಟ್ಯಾಂಡ್. ಸೊ ಫುಲ್ ರೆಡಿಯಾಗಿದೆ, ಇದನ್ನು ಆಮೇಲೆ ಬಂದು ತೊಗೊಂಡೋಗ್ಬೇಕು. ಪೇಮೆಂಟ್ ಎಲ್ಲ ಮಾಡಿ ಆಮೇಲೆ ಇದನ್ನು ತೊಗೊಂಡೋಗ್ಬೇಕು ಮನೆಗೆ. ಟೈಮ್ ಇಷ್ಟಪ್ಪ ಅಂತಂದರೆ 10:45. ಇವಾಗ ನಾವು ಬಂದಿದ್ದೀವಿ ತೋಟಕ್ಕೆ, ಅಡಕೆ ಕಾಯಿ ಏನಾದರೂ ಬಿದ್ದಿದೆಯಾ ಅಂತ ನೋಡೋಕ್ಕೆ. ಸೊ ಗೈಸ್, ಇವಾಗ ತಾನೇ ತೋಟದಿಂದ ಬಂದ್ವಿ ನಾನು ಮತ್ತು ಸಂಜಯಣ್ಣ. ಸೊ ಸಂಜಯಣ್ಣಗೆ ನಾನು ಹೇಳಿದೆ ನಾನು ಉದ್ದಾಂಜನೇ ಹೋಗಿ ಬರ್ತೀನಿ ಅಂತ. ಸೊ ಹೇಳ್ದೆ ಎಲ್ಲೂ ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ ಸಂಜಯಣ್ಣ ಅಂದರು. ಸೊ ನಾನು ಬರ್ತೀನಿ, ಇಬ್ಬರು ಹೋಗೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವಾಗ ನಾನು ಹೋಗಿ ಸ್ನಾನಗಿನ ಎಲ್ಲ ರೆಡಿಯಾಗಿ ಬರ್ತೀನಿ. ಸೊ ಸಂಜಯಣ್ಣ ಕೂಡ ಅವನದು ಸ್ನಾನ ಆಗಿದೆ, ಅವನು ಹೋಗಿ ತಿಂಡಿ ತಿನ್ನಬೇಕಷ್ಟೇ. ಸೊ ಗೈಸ್, ನಾನು ನಿಮ್ಗೆ ಸಿಗ್ತೀನಿ ರೆಡಿ ಆದಮೇಲೆ. ನಾನಿವಾಗ ಹೊರಡೋಕ್ಕೆ ರೆಡಿಯಾಗಿದ್ದೀನಿ. ಸೊ ಸಂಜಯಣ್ಣವರು ಕೂಡ ಅವರು ತಿಂಡಿ ತಿಂತಾಯಿದ್ದಾರೆ. ಸೊ ಅವ್ರು ತಿಂಡಿ ತಿಂದಾದ್ಮೇಲೆ ನಾವು ಉದ್ದಾಂಜನೇಯ ಬೆಟ್ಟಕ್ಕೆ ಹೊರಡ್ತೀವಿ. ಸೊ ಗೈಸ್, ನಾನು ನಿಮಗೆ ಸಿಗ್ತೀನಿ ಹೊರಡೋ ಟೈಮಲ್ಲಿ. ಜನುಮ ಜನುಮದಿಂದಲೂ ನಂಟು ಉಂಟು ನಮ್ಮಲ್ಲಿ, ಎಂತ ಚಂದ ಇಂತ ಬಂಧನ. ಸಿಗೋ 2000 years later. ಸೊ ಗೈಸ್, ನಾವು ರೀಚ್ ಆಗಿದ್ದೀವಿ ಉದ್ದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಇಲ್ಲಿ ಗಾಡಿನ ಹಾಕಿ, ಇವತ್ತು ಶನಿವಾರ ಇರೋದ್ರಿಂದ ತುಂಬ ಜನ ಇದ್ದಾರೆ, ತುಂಬ ಗಾಡಿಗಳು ಕೂಡ ಇದೆ, ತುಂಬ ಜನರು ಕೂಡ ಇರ್ತಾರೆ. ಸೊ ಗೈಸ್, ದರ್ಶನ ಎಲ್ಲ ಮುಗೀತು. ಕಷ್ಟ ಇದೆ ಗೈಸ್, ಕಷ್ಟ ಇದೆ. ಸೊ ಗೈಸ್, ಪೂಜೆನೂ ಮುಗೀತು, ಊಟನೂ ಮುಗೀತು, ಪ್ರಸಾದನೂ ತಿಂದಾಯ್ತು. ಸೊ ಗೈಸ್, ಇವಾಗೆಲ್ಲ ಹೋಗ್ಬೇಕು ಬಂದರೆ ಮನೆಗೆ. ಮನೆಗೆ ಹೋಗಿ ಅಲ್ಲಿಂದ ನಾನು ಕಾಲೇಜ್ಗೆ ಹೋಗಬೇಕು, ಟೂರ್ನಿಮೆಂಟ್ ಇದೆಯಲ್ಲ ಅಲ್ಲಿಗೆ. ಸೊ ನಾನು ನಿಮಗೆ ಸಿಗ್ತೀನಿ ಟೂರ್ನಿಮೆಂಟಲ್ಲಿ. ಮಂಡಕ್ಕಿ ಕಾರನ್ನು ತೊಗೊಂಡಾಯ್ತು ಇದರಿಂದ, ಈಗ ಓಡ್ತಾ ಇದೆ. ಹಾಯ್ ಹೇಯ್ ಹೇಯ್, ನೋಡ್ರಿ ನಿಮ್ಮ ಗಾರ್ಡನ್ ಹೆಂಗಿದೆ ನೋಡ್ರಿ, ಹೆಂಗ್ ಮೇಂಟೈನ್ ಮಾಡಿದೀನಿ ಅಂತ. ಇದು ಪ್ಲಾನ್ ಓಕೆ, ಅದ್ ಮೊನ್ನೆ ಮಾಡಿದ್ ಮತ್ತೆ ಇದಕ್ಕೆ ಪ್ಲಾನಿಗೆಲ್ಲ. ಹಾ, ಅಲ್ಲಿ ನಿಮಗೆ ಇಲ್ಲಿ ಬೇಕು ಅಂತ ಹೇಳ್ದಲ್ಲ, ಅಲ್ಲಿ ಎರಡು ಸ್ಟೆಪ್ ಇಲ್ಲ, ಅರ್ಧ ಹೋಗ್ಬಿಟ್ಟೆ ನೋಡ್ರಿ. ಇದೆಲ್ಲ ನೀಟಾಗಿ ಬಂದಿದ್ದಲ್ಲ, ಇದೆ ಸಖತ್ತಾಗಿ ಬಂದಿದೆ. ಇದು ಇದು ಚೆನ್ನಾಗಿ ಬಂದಿದೆ,
ಗೈಸ್ ಫುಲ್ ಪಾರ್ಟಿ ಮಾಡ್ತಿದ್ದಾರೆ, ಫುಲ್ ಪಾರ್ಟಿ. ಗೈಸ್ ಇವಾಗ ಎಲ್ಲಿ ಹೋಗ್ತಿದ್ಯಪ್ಪ ಅಂತಂದ್ರೆ, ಈ ಮಳೆಲಿ ಇವನಿಗೆ ಬಿ ಆರ್ ಪಿ ಬಿಡಕ್ಕೆ, ಮತ್ತೆ ನಾನು ಟೂರ್ನಿಮೆಂಟ್ಗೆ ಹೋಗ್ತಿದ್ದೀನಿ. ಸೊ ನಾನು ನಿಮಗೆ ಸಿಗ್ತೀನಿ ಟೂರ್ನಿಮೆಂಟ್ ಅಲ್ಲಿ. 15 ಮಿನಿಟ್ಸ್ ಲೇಟರ್. ಕರಿಯಾ ಯಾಕಡೆ ಹೊರಟು? ಕರಿಯಾ ಯಾಕೆ ಇಲ್ಲಿ ನೋಡಕ್ಕೆ? ಕರಿಯಾ ಇಲ್ಲಿ ನೋಡು. ಸೊ ಗೈಸ್ ನಾನು ಬಂದೆ ಗ್ರೌಂಡಿಗೆ. ಕರಿಯಾ ಆರ್ ಸಿ ಬಿ ಟೀಮ್ ಇದೆ ಈ ಸಲ ಕಪ್ ಇವ್ರದೆ, ಹೇಳಿದೀವಿ ಕೊಡಕ್ಕೆ, ಇಸ್ಕೊಂಬಿಡ್ರಿ ಅಲ್ಲಿ ಹೇಳಿದೀವಿ. ಹಾ ಹೇಳಿದೀವಿ ಕಪ್ಪಿಗೆ. ಗೈಸ್ ಇಲ್ಲಿದ್ದಾರೆ ನಮ್ಮ ಬಾಯ್ಸ್ ಪವನ ಮೋನ, ಇಬ್ಬರು ಒಟ್ಟಿಗೆ ಇರ್ತಾರೆ ನೋಡ್ರಿ ಯಾವಾಗ್ಲೂ. ಇಲ್ಲಿ ನೋಡ್ರಿ ಕಳ್ಳ ಕಳ್ಳ ದಿನೇಶ್, ಮಧು ಮಧು ಕುಮಾರ್, ರಂಗನಹಳ್ಳಿ ಡಾನ್. ತಂಡಕ್ಕೆ 3 ರನ್ ಕೊಟ್ಟು 4 ಬಲ್ಗಳ. ಸೊ ಗೈಸ್ ನಾನು ಬಂದೆ ಬ್ಯಾಕ್ ಕೊಟ್ರಿಗೆ ನಮ್ಮ ಸಾತ್ವಿಕಿಗೆ ಬಿಡಕ್ಕಂತ. ಸೊ ಇದೇ ನಮ್ಮ ಬ್ಯಾಕ್ ವಾಟರ್, ತೋರಿಸ್ತೀನಿ. ಇಲ್ಲೊಂದು ದೇವಸ್ಥಾನ ಕೂಡ ಇದೆ. ಓ ಇಲ್ಲಿದ್ದಾರೆ ಬರು. ಇವಾಗ ಒಂದು ಸ್ವಲ್ಪ ನೀರು ತುಂಬಿಕೊಂಡಿದೆ ಮಳೆ ಬಂದಿರೋದ್ರಿಂದ, ತುಂಬ ಗಾಳಿ ಇದೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಗೈಸ್ ಇಲ್ಲಿದ್ದಾರೆ ನಮ್ಮ ಪ್ರದಿಯಣ, ಇಲ್ಲಿ ನೋಡ್ರಿ. ಗೈಸ್ ಫುಲ್ ಪಾರ್ಟಿ ಬಂದಿದ್ದಕ್ಕೂ ಒಂದು ಲೆಗ್ ಪೀಸ್ ಸಿಕ್ತು. ಎಂತ ವ್ಯೂ ಇದೆ ನೋಡ್ರಿ, ಮಸ್ತ್ ಪ್ಲೇಸ್. ಮೊನ್ನೆವರೆಗೂ ನಾ ಸುದ್ದಿಯಾಗಿ ನಿನ್ನ ಕಂಡು ಮರೆತೆ ನನ್ನ. ಸೊ ಗೈಸ್ ಅಲ್ಲಿ ಎಲ್ಲ ತಿಂದಾಯ್ತು. ಸೊ ಇವಾಗ ಎಲ್ಲ ಹೋಗ್ಬೇಕಪ್ಪ ಅಂತಂದ್ರೆ ಮತ್ತೆ ಗ್ರೌಂಡಿಗೆ. ಅಲ್ಲಿ ಅವರು ಇಟ್ಕೊಂಬಿಟ್ಟಿದ್ರು, ಬಿಡ್ತಾನೆ ಇರಲಿಲ್ಲ, ಅದಕ್ಕೋಸ್ಕರ ಇಷ್ಟೊತ್ತಾಯ್ತು. ಸೊ ಸುಜುಗೆ ನಾನು ಅಲ್ಲಿ ಪೆಟ್ರೋಲ್ ಹಾಕ್ಸಕ್ಕಂತ ಬಿಟ್ಟಿದ್ದೆ ಎಂಟಾರ್ಕಿಗೆ. ಅವನು ಕೂಡ ಇರು ಅಂತಂದಿದೆ ಇಲ್ಲಿ ನೋಡ್ರಿ, ಇಷ್ಟು ಟೈಮ್ ಆಯಿತು, ಆಮೇಲೆ ನಾನು ಫೋನ್ ಮಾಡಿ ಅವ್ನು ಹೋಗು ಅಂತಂದೆ. ಸೊ ಅವನು ಕೂಡ ಗ್ರೌಂಡಿಗೆ ಹೋಗಿರ್ತಾನೆ. ಸೊ ಗೈಸ್ ನಾನು ನಿಮಗೆ ಸಿಗ್ತೀನಿ ಗ್ರೌಂಡ್. ಇಲ್ಲಿದೆ ಎಂಟಾರ್ಕ್. ಸೊ ನೋಡೋಣ ಏನೇನು ಮಿಸ್ಟೇಕ್ ಆಗಿದೆ ಇಲ್ಲ ಅಂತ. ಸೊ ಓಡಿಸ್ಬೇಕು, ಓಡಿಸಿ ನೋಡೋಣಂತೆ. ಪೆಟ್ರೋಲು ಕೂಡ 4 ಪಾಯಿಂಟ್ ಇದೆ. ಲೆಟ್ಸ್ ರೈಡ್ ಗೈಸ್. ಸೊ ಗೈಸ್ ಗಾಡಿ ಚೆನ್ನಾಗಾಗಿದೆ, ಫುಲ್ಲು ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಸೊ ಇನ್ಮೇಲೆ ಆದಷ್ಟು ವ್ಲಾಗ್ನ ಹಾಕೋಕ್ಕೆ ನೋಡ್ತೀನಿ, ಮಿಸ್ ಮಾಡ್ದೇನೆ, ಟ್ರೈ ಅಂತೂ ಮಾಡೇ ಮಾಡ್ತೀನಿ. ಎಲ್ಲರ ಮುಖದಲ್ಲಿ ಮುಂದೆ ಆಟಗಾರರ ಉತ್ಸಾಹ. ಮತ್ತೆ ಮತ್ತೆ ಕಿಸ್ ಹೇಳ್ರಿ, ಮತ್ತೆ ಕಿಸ್ ಹೇಳ್ರಿ. ಫಸ್ಟ್ ಬಾಲ್ ಮಧು ಅವ್ರು ಗೆದ್ದಿದ್ದಾರೆ, ಅವ್ರು ಗೆದ್ದಿರೋದಕ್ಕೆ ಏನ್ ಹೇಳ್ತಾರೆ ಕೇಳೋಣ. ಹೇಳ್ರಿ. ಏನಿಲ್ಲ, ಅವ್ರು 4 ಓವರ್ಗೆ 24 ಹೊಡೆದ್ರು, ನಾವ್ 2 ಓವರ್ಗೆ 24 ಹೊಡೆದು ಬಂದಿದ್ದೀವಿ. ವಿಕೆಟ್ ಹೋಗಿಲ್ಲ, ಹಂಗ್ ಹೊಡೆದಿದ್ದೀವಿ. ಗೈಸ್ ಮಿಸ್ಟರ್ ನಿತಿನ್ 2 ಓವರಿಗೆ ಮ್ಯಾಚ್ನ ಮುಗಿಸಿದ ಅಂತ ಆಟಗಾರ, ಮತ್ತೆ ವೆಲ್ ಬೌಲರ್, ಇವ್ರ ಕಡೆಯಿಂದನೇ ಮ್ಯಾಚ್ ಬೇಗ ಮುಗ್ದಿದ್ದು. ಸೊ ಗೈಸ್ ಮ್ಯಾಚ್ ಎಲ್ಲ ಮುಗೀತು, ಇವಾಗೆಲ್ಲ ಹೋಗ್ಬೇಕಪ್ಪ ಅಂದರೆ ಮನೆಗೆ. ಸೊ ಇಲ್ಲಿದ್ದಾರೆ ನಮ್ಮ ಬಾಯ್ಸ್, ಒಂದು ಸಣ್ಣ ಕಿರಿಕಾಗಿದೆ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಗಜಬ್ ಜೊತೆ ಹೇಳ್ರಲ್ಲ ಏನ್ ಬೈದ ಅಂತ. ಆನ್ಸರ್ ಮಧು, ಅದಕ್ಕೆ ಎಲ್ಲರೂ ಕೂಡ ಬಂದಿದ್ದೀವಿ ನೋಡ್ರಿ, ಅಬ್ನನ್ನು ಪ್ರದಿ ಮತ್ತೆ ಇವ್ರು 3 ಜನ. ಸ್ಪಾನ್ಸರ್ ಯಾರಪ್ಪ ಅಂದ್ರೆ ಮಧು, ಮಧು ಮಧುವಣ್ಣ, ಮಧುವಣ್ಣ ಸ್ಪಾನ್ಸರ್ ಮಾಡಿದ್ದಕ್ಕೆ ಧನ್ಯವಾದಗಳು ನಿಮಗೆ. ಈ ಕಡೆ ತಿರ್ಗೋ ಇರ್ಲಿ ಮಧು, ತಿರ್ಗೋ ಇರ್ಲಿ. ಗೈಸ್ ಡೈರಿಗೆ ಹೋಗಿದ್ದೆ. ಸೊ ಸಂಜಯಣ್ಣ ಫೋನ್ ಮಾಡಿ ಕಾಸು ಬಿಡಿಸ್ಕೊಂಬ ಅಂತಂದ. ಸೊ ಅದಕ್ಕೋಸ್ಕರ ಇವಾಗ ಡೈರಿಯಿಂದ ಹಂಗೆ ಹೋಗ್ತಿದ್ದೀನಿ.
ಮಳೆ ಬರಂಗ್ ಕೂಡ ಆಗಿದೆ ಫುಲ್ಲು, ಇವಾಗ ಇನ್ನ ಸ್ವಾನೆ ಬೀಳ್ತಿದೆ. ಸೊ ಗೈಸ್ ಬೇಗ ಹೋಗಿ ಬೇಗ ಬಂದ್ಬಿಡದಂತೆ. ಈ ವ್ಲಾಗ್ ನಾನು ಇಲ್ಲಿಗೆ ಏನ್ ಮಾಡ್ತೀನಿ ಏನಕ್ಕಪ್ಪ ಅಂತಂದ್ರೆ, ಸೊ ಗೈಸ್ ಇವತ್ತು ಉದ್ದಾಂಜನೆ ಹೋಗಿದ್ರಿಂದ ಸ್ವಲ್ಪ ಲ್ಯಾಂಗ್ ಆಗುತ್ತೆ, ಅದಕ್ಕೋಸ್ಕರ ಈ ವ್ಲಾಗ್ ನಾನು ಇಲ್ಲಿಗೆ ಏನ್ ಮಾಡ್ತೀನಿ. ಸೊ ಅದನ್ನ ಇನ್ನೊಂದು ವ್ಲಾಗ್ ಹಾಕ್ತೀನಿ, ಅದನ್ನ ಆಲ್ಮೋಸ್ಟ್ ಒನ್ ಡೇ ಬಿಟ್ಟು ಅಪ್ಲೋಡ್ ಮಾಡೇ ಮಾಡ್ತೀನಿ ಅದನ್ನ. ಸೊ ಇದು ಅಪ್ಲೋಡ್ ಮಾಡಿ ಒನ್ ಡೇ ಬಿಟ್ಟು ಅದನ್ನು ಅಪ್ಲೋಡ್ ಮಾಡ್ತೀನಿ, ಬೇಗನೆ ಮಾಡ್ತೀನಿ. ಸೊ ಗೈಸ್ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ, ಆದಷ್ಟು ಬೇಗ 700 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ. ಸೊ ಗೈಸ್ ಸಿಗ್ತೀನಿ ಆದಷ್ಟು ಬೇಗನೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಗುಡ್ ನೈಟ್, ಟೇಕ್ ಕೇರ್ ಗೈಸ್, ಬೈ ಬೈ. ಗೈಸ್ ಇವನು ನಮ್ಮ ಪ್ರದಿ, ಪ್ರದಿಯವ್ರ ಹುಡುಗಿ ಹೆಂಗೆ ಅಂತಂದ್ರೆ ಹಿಂಗೆ, ಪ್ರದಿಯವ್ರ ಹುಡುಗಿ ದೀಕ್ಷಾ.